ಸ್ವಂತಃ ಪ್ರವೇಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಭವತಿ ಯದನು ಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಪರ್ವಕಾಲದ ಶುಭಾಶಯಗಳನ್ನು ಕೋರುತ್ತಾ, ದುರ್ಗೆ ರಾತ್ರಿಯ ಅಭಿಮಾನಿಯ ದೇವತೆಯಾಗಿರುವಂಥವಳು, ಆಕೆ ನಮ್ಮ ಅಜ್ಞಾನವನ್ನು ನಾಶ ಮಾಡಿ ಸುಜ್ಞಾನವನ್ನು ನೀಡ್ತಾಳೆ. ಅದರಿಂದಾಗಿ ನಾವು ಸನ್ಮಾರ್ಗದಲ್ಲಿ ತೆರಳುವಂತೆ, ಅದರಿಂದ ನಮಗೆ ಅನುಕೂಲವಾಗಿರುವಂತಹ ಮೋಕ್ಷ ಸಾಧನೆಗೆ ಬೇಕಾಗಿರುವಂತಹ ಪ್ರಕ್ರಿಯೆಗಳಲ್ಲಿ ನಾವು ತೊಡಗುವಂತೆ ಆಕೆ ಮಾಡ್ತಾಳೆ. ಹಾಗಾಗಿ ಅಂತಹ ದುರ್ಗೆಯ ಮಹೋತ್ಸವ ಅಂತ ಹೇಳಿದರೆ ನವರಾತ್ರಿ ಮಹೋತ್ಸವ. ಈ ನವರಾತ್ರಿ ಮಹೋತ್ಸವದ ಪ್ರಥಮ ದಿನ ಶೈಲಪುತ್ರಿಯನ್ನು ಆರಾಧನೆ ಮಾಡಿರುವಂತಹ ಶೈಲಪುತ್ರಿಯ ವಿಚಾರ ನಾವು ಗಮನಿಸಿದ್ದೆವು. ವಿಶೇಷವಾಗಿ ನವರಾತ್ರಿ ಪರ್ವಕಾಲದ ಆಶ್ವಯುಜ ಮಾಸದ ಶುಕ್ಲಪಕ್ಷದ ದ್ವಿತೀಯ ತಿಥಿ ಇಂದು ವಿಶೇಷವಾಗಿ ಬ್ರಹ್ಮಚಾರಿಣಿಯನ್ನು ಆರಾಧನೆ ಮಾಡುವಂಥದ್ದು. ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ, ಈ ರೀತಿ ಹೇಳಿರುವಂತೆ ಎರಡನೇ ದಿನದಲ್ಲಿ ಆರಾಧಿಸಲ್ಪಡುವ ದೇವಿಯ ಒಂದು ರೂಪ, ಅದು ಸಾತ್ವಿಕವಾಗಿರುವಂತಹ ಒಂದು ರೂಪ ಬ್ರಹ್ಮಚಾರಿಣಿ ಅಂತ. ಇದಕ್ಕೆ ಇನ್ನೊಂದು ಹೆಸರಿದೆ, ಇದೇ ರೂಪಕ್ಕೆ ದೇವಿಯ ತಪಶ್ಚಾರಿಣಿ ಅಂತ. ಅಂದರೆ ನಾವು ವಿಶೇಷವಾಗಿ ದೇವಿಯ ಪೂಜೆಗಳನ್ನು ಮಾಡುವಾಗ ಕನ್ನಿಕೆ ಎನ್ನುವಂತಹ ಒಂದು ಶಬ್ದವನ್ನು, ಒಬ್ಬ ಬಾಲಕಿಯನ್ನು ಋತುಮತಿ ಆಗದೇ ಇರುವಂತಹ ಊರ್ವಾಕಿಯನ್ನು ಅಲ್ಲಿ ಆರಾಧನೆ ಮಾಡ್ತಾರೆ, ಪೂಜಿಸ್ತಾರೆ. ಅದೇ ದೇವಿಯ ಆ ಬಾಲಕಿ, ಕನ್ನಿಕೆಯಾಗಿರುವಂತಹ ಬಾಲಕಿ ಯಾರು ಕೇಳಿದರೆ ಬ್ರಹ್ಮಚಾರಿಣಿ ಅಥವಾ ತಪಶ್ಚಾರಿಣಿ ಎಂಬುದಾಗಿ. ಹಾಗಾಗಿ ನವರಾತ್ರಿಯ ದ್ವಿತೀಯ ದಿವಸದಲ್ಲಿ ವಿಶೇಷವಾಗಿ ನವರಾತ್ರಿ ಅಂತ ಹೇಳುವಾಗ ಶರನ್ನವರಾತ್ರಿ ಅಂತಲೇ ನಾವು ವ್ಯವಹಾರ ಮಾಡುವಂಥದ್ದು. ಯಾಕೆ ಕೇಳಿದರೆ ವಸಂತ ನವರಾತ್ರಿ, ಮಾಘ ನವರಾತ್ರಿ, ಶರನ್ನವರಾತ್ರಿ, ಈ ರೀತಿಯಾಗಿ ಹಲವಾರು ನವರಾತ್ರಿಗಳಿವೆ. ಅವುಗಳಲ್ಲಿ ಶರದ್ ಋತುವಿನಲ್ಲಿ ಬರುವಂತಹ ನವರಾತ್ರಿ ಶರನ್ನವರಾತ್ರಿ ಎಂಬುದಾಗಿ ಕರೆಯಲ್ಪಡುತ್ತದೆ. ಹೇಗೆ ವಿಜಯದಶಮಿ ಅಂತ ಹೇಳಿದರೆ, ನಾವು ವೈಶಾಖ ಮಾಸದ ದಶಮಿಗೂ ಕೂಡ ವಿಜಯದಶಮಿ ಎನ್ನುವಂತಹ ಹೆಸರಿದೆ. ಯಾಕೆ ಹೇಳಿದರೆ, ಯಾಕೆ ಕೇಳಿದರೆ ರಾಮ ರಾವಣನನ್ನು ಸಂಹಾರ ಮಾಡಿದಂತಹ ದಿನ ವೈಶಾಖ ಮಾಸದಲ್ಲಿ ದಶಮಿ ತಿಥಿ. ಹಾಗಾಗಿ ವಿಜಯದಶಮಿ ಅಂತ ಹೇಳಿದರೆ ವಿಶೇಷವಾಗಿ ಏನಿರುವಂಥದ್ದು ಕೇಳಿದರೆ ಜಯಯೋಗಯುಕ್ತವಾಗಿರುವಂತಹ ದಶಮಿ ತಿಥಿ. ಹಾಗಾಗಿ ಅದರಲ್ಲಿ ಯಾವುದೇ ಗೊಂದಲ ಇರಬಾರದು ಎನ್ನುವಂತಹ ದೃಷ್ಟಿಯಿಂದ ಶರನ್ನವರಾತ್ರಿ ಎನ್ನುವಂತಹ ಒಂದು ಶಬ್ದವನ್ನು ಹೇಳ್ತಾರೆ. 9 ದಿನಗಳ ಕಾಲ ನಿರಂತರವಾಗಿ ದೇವಿಯನ್ನು, ದುರ್ಗೆಯನ್ನು, ಹೇಗೆ ಕೋಟೆ ಒಂದು ರಾಜ್ಯವನ್ನು ಅತ್ಯಂತ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಇಡುವಂತೆ ಮಾಡುತ್ತದೋ, ಅಂತೆಯೇ ದುರ್ಗೆಯೂ ಕೂಡ ನಾವು ಎಂತಹ ಕಷ್ಟ ಸ್ಥಿತಿಯಲ್ಲಿರಲಿ, ಸಮುದ್ರದ ನಡುವೆ ನಾವು ಸಿಕ್ಕಿಬಿದ್ದರೂ ಕೂಡ ನಾವೆಯಂತೆ ಬಂದು ಆಕೆ ನಮ್ಮನ್ನು ಕಾಪಾಡ್ತಾಳೆ. ಕಾಡಿನಲ್ಲಿದ್ದರೂ ಕೂಡ ಯಾರೋ ಒಬ್ಬ ವ್ಯಕ್ತಿಯ ಮೂಲಕ ಬಂದು ಆಕೆ ನಮ್ಮನ್ನು ಕಾಪಾಡ್ತಾಳೆ. ಹಾಗಾಗಿ ಅವಿರಲವಾಗಿ ಆಕೆಯಲ್ಲಿ ನಂಬಿಕೆಯನ್ನು ಇಟ್ಟರೆ ಆ ನಂಬಿಕೆ ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ. ಆ ಮಾತು ಅಥವಾ ಆ ಪ್ರಕ್ರಿಯೆ ಎನ್ನುವಂಥದ್ದು ಸತ್ಯವಾಗಿ ಬಿಡ್ತದೆ. ವಿಶೇಷವಾಗಿ ದ್ವಿತೀಯ ದಿನದಂದು ಆರಾಧಿಸಲ್ಪಡುವಂತಹ ದೇವಿಯ ಸ್ವರೂಪ ಬ್ರಹ್ಮಚಾರಿಣಿ ಅಂತ. ಆಕೆಯ ಸ್ವರೂಪವನ್ನು ಹೇಳುವಾಗ ದಧಾನಾಕರ ಪದ್ಮಾಭ್ಯಾಮಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಎಂಬುದಾಗಿ
ಆ ಬ್ರಹ್ಮಚಾರಿಣಿ ಎನ್ನುವಂತಹ ದುರ್ಗೆಯ ಸ್ವರೂಪವನ್ನು ಹೇಳ್ತಾರೆ. ಈ ದಿನ ಈಕೆಯನ್ನ ಷೋಡಶೋಪಚಾರಗಳ ಪೂಜೆಗಳ ಮೂಲಕ ಸಂತುಷ್ಟಗೊಳಿಸಿ ನಾವು ನಮ್ಮ ಅಭೀಷ್ಟವನ್ನು ಸಿದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿಯ ಸ್ವರೂಪವನ್ನು ಚಿಂತನೆ ಮಾಡುವುದು ಅಂತಾದರೆ ಅದರಿಂದ ಏಕಾಗ್ರತೆ ಎನ್ನುವಂಥದ್ದು, ಅದೇ ರೀತಿಯಾಗಿ ಅತ್ಯುತ್ತಮವಾಗಿರುವಂತಹ ಪತಿಯನ್ನು ಪಡಿಬೇಕು ಅಂತಾದರೆ ಈ ದೇವಿಯ ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ವಿಶೇಷವಾಗಿ ಉತ್ತಮ ಪತಿಯನ್ನು ಹೊಂದುವುದಕ್ಕೋಸ್ಕರ ವಿಹಿತವಾಗಿರುವಂತಹ ಒಂದು ದೇವಿಯ ರೂಪ ಯಾವುದು ಅಂತ ಕೇಳಿದರೆ ಅದು ಬ್ರಹ್ಮಚಾರಿಣಿ. ಆಕೆ ಹೇಗಿದ್ದಾಳೆ ಅಂತ ಪ್ರಶ್ನೆ ಮಾಡಿದರೆ ಬಲಗೈಯಲ್ಲಿ ಅಕ್ಷಮಾಲೆ, ಅಕ್ಷಮಾಲೆ ಅಂತ ಹೇಳಿದರೆ ಜಪಮಾಲೆಯನ್ನು ಹಿಡಿದುಕೊಂಡಿದ್ದಾಳೆ. ಯಾಕೆ ಹೇಳಿದರೆ ಬ್ರಹ್ಮಚಾರಿಣಿ ಹೇಳುವಾಗ ಆಕೆ ತಪಸ್ಸಿಗೆ ಹೊರಟಿರುವಂತಹ ಒಂದು ಸ್ವರೂಪ. ಅದೇ ರೀತಿಯಾಗಿ ಎಡಗೈಯಲ್ಲಿ ಕಮಂಡಲವನ್ನು ಧರಿಸಿದ್ದಾಳೆ. ಅಕ್ಷಮಾಲೆ ಮತ್ತು ಕಮಂಡಲುಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಆಕೆ ಬ್ರಹ್ಮಚಾರಿಣಿಯಾಗಿದ್ದಾಳೆ. ಅಂತಹ ದೇವಿ ಸದಾ ನಮ್ಮನ್ನು ರಕ್ಷಣೆ ಮಾಡು ಅಂತ ನಾವು ಪ್ರಾರ್ಥನೆ ಮಾಡುವಂಥದ್ದು ದೇವಿಯಲ್ಲಿ. ಈ ದೇವಿಯ ಸ್ವರೂಪದಲ್ಲಿ ಆಗುವಾಗ ವಿಶೇಷವಾಗಿ ಹಿಂದೆ ನಾವು ಹೈಮವತಿ ಹಿಮವಂತನ ಮಗಳಾಗಿ ಬರ್ತಾಳೆ ಪರ್ವತರಾಜ ಮತ್ತು ಮೇನೆಯ ಮಗಳಾಗಿರುವಂತಹ ಹೈಮವತಿ. ಆಕೆ ಹಿಮಾಲಯದ ಪುತ್ರಿ. ಒಂದು ಬಾರಿ ಆಕೆಗೆ ಶಿವನನ್ನು ಮದುವೆ ಆಗಬೇಕು ಅಂತ ಮನಸ್ಸಿಗೆ ಬರ್ತದೆ. ಆ ಮದುವೆ ಆಗಬೇಕಾದ್ರೆ ಸಾಕ್ಷಾತ್ ರುದ್ರದೇವರನ್ನು ಮದುವೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಾಗ ಆಕೆಗೆ ತ್ರಿಲೋಕ ಸಂಚಾರಿಗಳಾಗಿರುವಂತಹ ನಾರದ ಮಹರ್ಷಿಗಳು ಸಿಗ್ತಾರೆ. ನಾರದ ಮಹರ್ಷಿಗಳು ಹೇಳ್ತಾರೆ ಅನುಷ್ಠಾನವನ್ನು ಮಾಡು, ಜಪವನ್ನು ಮಾಡು, ಅದರಿಂದ ವಿಶೇಷವಾಗಿ ರುದ್ರದೇವರ ಅನುಗ್ರಹ ಎನ್ನುವಂಥದ್ದು ನಿನಗೆ ಆಗುತ್ತದೆ ಎನ್ನುವಂತಹ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ನಾರದರ ಮಾತನ್ನು ಕೇಳಿದ ಬಳಿಕ ಆಕೆ ಅದೇ ಪರ್ವತದಲ್ಲಿ ಅನುಷ್ಠಾನವನ್ನು ಮಾಡ್ತಾಳೆ, ಕಠಿಣವಾಗಿರುವಂತಹ ತಪಸ್ಸನ್ನು ಕೂಡ ಆಚರಣೆ ಮಾಡ್ತಾಳೆ. ಎಷ್ಟು ಕಠಿಣವಾಗಿರುವಂತಹ ತಪಸ್ಸು ಹೇಳಿದರೆ, ಇಷ್ಟು ಕಠಿಣವಾಗಿರುವಂತಹ ತಪಸ್ಸನ್ನು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆ ರೀತಿಯಾಗಿರುವಂತಹ ಸುದುಶ್ಚರವಾಗಿರುವಂತಹ, ಸುದುಶ್ಚರ ಹೇಳಿದರೆ ಈಕೆಯನ್ನು ಹೊರತುಪಡಿಸಿ ಬೇರೆ ಯಾವ ಸ್ತ್ರೀಗೂ ಈ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಪಸ್ಸನ್ನು ಆಕೆ ಮಾಡ್ತಾಳೆ. ಹಾಗೆ ದುಶ್ಚರವಾಗಿರುವಂತಹ ತಪಸ್ಸನ್ನು ಮಾಡಿದ ಕಾರಣ ಆಕೆಗೆ ಒಂದು ಹೆಸರು ಬರ್ತದೆ, ತಪಶ್ಚಾರಿಣಿ ಅಂತ. ಇದೇ ಬ್ರಹ್ಮಚಾರಿಣಿಗೆ ಇನ್ನೊಂದು ಹೆಸರು ತಪಶ್ಚಾರಿಣಿ ಅಂತ. ಅದರಲ್ಲಿಯೂ ಕೂಡ ಆಕೆ ಮೊದಲ ಬಾರಿಗೆ ಆಗುವಾಗ ಕೇವಲ ಕಂದಮೂಲ ಆಹಾರಗಳನ್ನು ಸ್ವೀಕಾರ ಮಾಡಿಕೊಂಡು, ಅಂದರೆ ಕಾಡಿನಲ್ಲಿ ದೊರಕುವಂತಹ ಗಡ್ಡೆ ಗೆಣಸುಗಳನ್ನೇ ಸ್ವೀಕಾರ ಮಾಡಿಕೊಂಡು, ನೀರನ್ನು ಸ್ವೀಕಾರ ಮಾಡಿಕೊಂಡು ತಾನು ಅನುಷ್ಠಾನವನ್ನು ಮಾಡ್ತಾಳೆ. ಅಂದರೆ ಯಾವತ್ತು ಕಾಯೇನ ಶಾರೀರಿಕವಾಗಿ ದಂಡಿಸಿದರೆ ಫಲ ಎನ್ನುವಂಥದ್ದು ಸಿಗ್ತದೆ ಎನ್ನುವುದಕ್ಕೆ ಇವುಗಳೆಲ್ಲ ಉದಾಹರಣೆ. ಹಾಗೆಯೇ ಮುಂದೆ ಕಂದಮೂಲಗಳನ್ನು ಸ್ವೀಕಾರ ಮಾಡಿ ಒಂದನೇ ವ್ರತವನ್ನು ಮಾಡ್ತಾಳೆ. ಅದಾದ ಬಳಿಕ ಕೇವಲ ಎಲೆಗಳನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಆಕೆ ತಾನು ವ್ರತವನ್ನು ಮಾಡ್ತಾಳೆ, ಅನುಷ್ಠಾನವನ್ನು ಮಾಡ್ತಾಳೆ. ಎಲೆಗಳಿಗೆ ಸಂಸ್ಕೃತದಲ್ಲಿ ಹೇಳುವಂಥದ್ದು ಪರ್ಣ ಅಂತ. ಹಾಗಾಗಿ ಎರಡನೇ ಬಾರಿಗೆ ಆಗುವಾಗ ಪರ್ಣಗಳನ್ನು ಸ್ವೀಕಾರ ಮಾಡಿಕೊಂಡು ಅನುಷ್ಠಾನ ಮಾಡ್ತಾಳೆ. ಮೂರನೇ ಬಾರಿಗೆ ಆಗುವಾಗ ಪರ್ಣಗಳನ್ನು ತ್ಯಾಗ ಮಾಡ್ತಾಳೆ. ಹಾಗಾಗಿ ಎಲೆಯನ್ನೂ ಕೂಡ ಬಿಟ್ಟ ಕಾರಣ ಆಕೆಗೆ ಚತುರ್ಥೇ ತ್ಯಕ್ತ ಪರ್ಣಾಚ ಅಪರ್ಣಾಖ್ಯಮ ವಾಪಸ. ಆಕೆ ಕಠಿಣ ವ್ರತಗಳಲ್ಲಿ ಒಂದಾಗಿರುವಂತಹ ಎಲೆಗಳನ್ನೂ ಕೂಡ ತ್ಯಾಗ ಮಾಡುವಂತಹ ಒಂದು ಪ್ರಕ್ರಿಯೆಗೆ ತೊಡಗುತ್ತಾಳೆ. ಅದರಿಂದಾಗಿ ಆಕೆ ಅಪರ್ಣಾ ಎನ್ನುವಂತಹ ಹೆಸರಿನಿಂದ ಜಗತ್ತಿನಲ್ಲಿ ಗುರುತಿಸಲ್ಪಡುತ್ತಾಳೆ. ಇದೇ ಬ್ರಹ್ಮಚಾರಿಣಿ ಅಪರ್ಣೆಯಾಗಿ ಬಿಡ್ತಾಳೆ. ಆಕೆ ಇಂತಹ ಅನುಷ್ಠಾನವನ್ನು ಮಾಡಿ ಮಾಡಿ ಕೃಶವಾಗಿ, ಅತ್ಯಂತ ಸಪುರವಾಗಿರುವಂತಹ ಕೃಶವಾಗಿರುವಂತಹ ದೇಹವನ್ನು ಹೊಂದುತ್ತಾಳೆ. ಸಹಸ್ರಾರು ವರ್ಷಗಳ ಕಾಲ. ಯಾಕೆ ಹೇಳಿದರೆ ದೇವರನ್ನು ಒಲಿಸಬೇಕು ಹೇಳಿದರೆ ಅದು ಸರಳವಾಗಿರುವಂತಹ ಮಾತು ಅಲ್ಲ. ಹಾಗಾಗಿ ಸಹಸ್ರ ವರ್ಷಗಳ ಕಾಲ ಆಕೆ ರುದ್ರದೇವರನ್ನು ಆರಾಧನೆ ಮಾಡ್ತಾಳೆ. ಕೊನೆಯಲ್ಲಿ ತಾಯಿ ಅಂದರೆ ಪರ್ವತರಾಜ ಮತ್ತು ಮೇನೆಯ ಮಗಳಾಗಿರುವಂಥವಳು ಹಿಮವತಿ. ಹಾಗಾಗಿ ಹೈಮವತಿ
ಆಕೆಯ ಶರೀರವನ್ನು, ಆಕೆಯ ತಪಸ್ಸಿನ ತೀವ್ರತೆಯನ್ನು ನೋಡಿದಂತಹ ಆಕೆಯ ಆಕೆಯ ತಾಯಿಯಾಗಿರುವಂತಹ ಮೇನೆ ಹೇಳ್ತಾಳೆ ಉಮಾ ಎನ್ನುವುದಾಗಿ ಹೇಳ್ತಾಳೆ. ಅಂದರೆ ಅರೆ ಬೇಡ ಅಂತ, ಅಂದರೆ ಇಂತಹ ಕಠಿಣ ತಪಸ್ಸನ್ನು ಮಾಡಬೇಡ ಎನ್ನುವುದಕ್ಕೋಸ್ಕರ ತಾಯಿ ಹೇಳಿದಂತಹ ಶಬ್ದ. ಅದರಿಂದಾಗಿ ಮುಂದೆ ಆಕೆ ಉಮಾ ಎನ್ನುವಂತಹ ಹೆಸರನ್ನು ಕೂಡ ಪಡೆಯುತ್ತಾಳೆ. ನೋಡಿ, ಅಪರ್ಣ, ಉಮಾ, ಈ ರೀತಿಯಾಗಿ ಆಕೆಯ ಹೆಸರುಗಳಿವೆ. ಅದರ ಜೊತೆಗೆ ಮಾತ್ರ ನಿಷಿದ್ಧ ತಪಸ ಯದಾಸ ಯಯಾಮುಮಾಖ್ಯ ಭವಭಕ್ತಿ ಭಾವಿನಿ. ಅಂದರೆ ಉಮಾ ಎನ್ನುವಂತಹ ಹೆಸರು ಆಕೆಗೆ ಬರಲಿಕ್ಕೆ ಕಾರಣ ಆಕೆಯ ತಾಯಿಯಾಗಿರುವಂತಹ ಮೇನೆ. ಮೇನೆ ತಪಸ್ಸನ್ನು ನಿಲ್ಲಿಸಲಿಕ್ಕೆ ಹೇಳಿದಂತಹ ಒಂದು ಶಬ್ದದಿಂದ ಆಕೆ ಉಮಾ ಎಂಬುದಾಗಿ ಜಗತ್ತಿನಲ್ಲಿ ಖ್ಯಾತಳಾಗ್ತಾಳೆ. ತಾಯಿಯ ಮಾತನ್ನು ಕೂಡ ಆಕೆ ಕೇಳುವುದಿಲ್ಲ. ಆಕೆ ಒಂದೇ ಗುರಿಯನ್ನು ಇಟ್ಟುಕೊಂಡಿರ್ತಾಳೆ, ಶಿವನನ್ನು ತಾನು ಪತಿಯನ್ನಾಗಿ ಪಡಿಬೇಕು. ಹಿಂದೆ ತಾನು ದಾಕ್ಷಾಯಿಣಿಯಾಗಿ ಏನು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಇದು ಮಾಡಿದ್ಲು, ತ್ಯಾಗ ಮಾಡಿದ್ಲು ಹಿಂದೆ. ಹಾಗಾಗಿ ಈಗ ವಿಶೇಷವಾಗಿ ಪುನಃ ಶಿವನನ್ನು ಪತಿಯಾಗಿ ಪಡಿಬೇಕು ಎನ್ನುವಂತಹ ಒಂದು ವ್ರತಕ್ಕೆ ಆಕೆ ನಿಷ್ಠಳಾಗಿದ್ದಾಳೆ. ಅತ್ಯಂತ ಕಠಿಣವಾಗಿರುವಂತಹ ವ್ರತಗಳನ್ನು ಯಾರ ಮಾತನ್ನು ಲೆಕ್ಕಿಸದೆ ಆಕೆ ಅನುಷ್ಠಾನವನ್ನು ಮಾಡ್ತಾಳೆ. ಹಾಗಾಗಿ ಅಂತಹ ಬ್ರಹ್ಮಚಾರಿಣಿಯ ಸ್ವರೂಪ ಅದು ವಿಶೇಷವಾಗಿ ನವರಾತ್ರಿಯ ಎರಡನೇ ದಿನದಲ್ಲಿ ಆರಾಧಿಸಲ್ಪಡುವಂತಹ ಸ್ವರೂಪ. ಆಕೆಗೆ ಮುಂದೆ ಆಕೆಯ ಅತ್ಯಂತ ಕಠೋರವಾಗಿರುವಂತಹ ಒಂದು ತಪಸ್ಸಿನಿಂದಾಗಿ ಏನಾಗ್ತದೆ ಕೇಳಿದರೆ, ಜಗತ್ತೇ ಅಲ್ಲೋಲ ಕಲ್ಲೋಲವಾಗಿ ಬಿಡ್ತದೆ. ಈ ಜಗತ್ತು ಅಲ್ಲೋಲ ಕಲ್ಲೋಲ ಆದ ಕೂಡಲೇ ಎಲ್ಲ ದೇವತೆಗಳೂ ಕೂಡ ಬ್ರಹ್ಮದೇವರ ಬಳಿ ಬಂದು ಹೇಳ್ತಾರೆ. ಬ್ರಹ್ಮದೇವ ಬಂದು ಈಕೆಗೆ ವರವನ್ನು ಕೊಡ್ತಾಳೆ. ಹಾಗಾಗಿ ಆಕೆ ಮುಂದೆ ಪುನಃ ಶಿವನನ್ನು ವರಿಸ್ತಾಳೆ. ಈ ರೀತಿಯಾಗಿ ತಪಶ್ಚಾರಣಿಯಾಗಿರುವಂತಹ, ಬ್ರಹ್ಮಚಾರಿಣಿಯಾಗಿರುವಂತಹ, ಉಮಾಳಾಗಿ, ಅಪರ್ಣಾಳಾಗಿ ಆಕೆ ಜಗತ್ತಿನಲ್ಲಿ ಖ್ಯಾತಳಾಗ್ತಾಳೆ. ಹಾಗಾಗಿ ಏಕಾಗ್ರತೆ ಎನ್ನುವಂಥದ್ದು ಬೇಕು ಹೇಳಿದರೆ ವಿಶೇಷವಾಗಿ ಆರಾಧನೆ ಮಾಡಬೇಕಾದ ಸ್ವರೂಪ ಯಾವುದು ಕೇಳಿದರೆ ಬ್ರಹ್ಮಚಾರಿಣಿ ಅಂತ. ಯಾಕೆ ಕೇಳಿದರೆ ಆಕೆ ಏಕಾಗ್ರತೆಯಿಂದ ಒಂದೇ ಲಕ್ಷ್ಯವನ್ನು ಇಟ್ಟುಕೊಂಡು ಅದನ್ನು ಸಾಧನೆ ಮಾಡಿದವಳು. ಅದೇ ರೀತಿಯಾಗಿ ವಿಜಯವನ್ನು ಪಡೆಯಬೇಕು ಹೇಳಿದರೆ ವಿಶೇಷವಾಗಿ ಬ್ರಹ್ಮಚಾರಿಣಿ ಸ್ವರೂಪವನ್ನು ಋಷಿಮುನಿಗಳು ಹೇಳ್ತಾರೆ. ಹಾಗಾಗಿ ಒಂದು ಕೈಯಲ್ಲಿ ಅಕ್ಷಮಾಲೆ, ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂತಹ ರೂಪ, ತಪಸ್ಸಿಗೆ ಹೊರಟಿರುವಂತಹ ಒಂದು ದೇವಿಯ ರೂಪ. ಅಂತಹ ದೇವಿಯನ್ನು ನವರಾತ್ರಿ ಪರ್ವಕಾಲದ ದ್ವಿತೀಯ ದಿನದಲ್ಲಿ ನಾವು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು. ಇಂತಹ ದೇವಿಯನ್ನು ಕೊಂಡಾಡುವಂತಹ ಹಲವಾರು ಸ್ತೋತ್ರಗಳಿದ್ದರೂ ಕೂಡ ಅವುಗಳಲ್ಲಿ ಮಂತ್ರತುಲ್ಯವಾಗಿರುವಂತಹ ಮಾರ್ಕಂಡೇಯ ಮಹರ್ಷಿಗಳ ಒಂದು ಉಪದಿಷ್ಟವಾಗಿರುವಂತಹ ಒಂದು ಗ್ರಂಥ, ಕ್ರೌಷ್ಟುಕಿ ಅವರ ಸಂಭಾಷಣಾತ್ಮಕವಾಗಿರುವಂತಹ ಒಂದು ಗ್ರಂಥ ದೇವಿ ಮಹಾತ್ಮೆ. ಅದರಲ್ಲಿ ವಿಶೇಷವಾಗಿ ಸಪ್ತಶತಿ, ಅದನ್ನೇ ದೇವಿ ಮಹಾತ್ಮ ಅಂತ ಹೇಳೋದು. ಮಾರ್ಕಂಡೇಯ ಪುರಾಣ ಎನ್ನುವಂಥದ್ದೇನಿದೆ, ಆ ಮಾರ್ಕಂಡೇಯ ಪುರಾಣ ಗ್ರಂಥದಲ್ಲಿ ದೇವಿ ಮಹಾತ್ಮ್ಯಂ ಎನ್ನುವಂತಹ ಹೆಸರಿನಿಂದ ಇರುವಂಥದ್ದು ಇದೇ ಸಪ್ತಶತಿ ಎನ್ನುವಂತಹ 700 ಶ್ಲೋಕಗಳ ಗುಚ್ಛಗಳು ಉಳ್ಳಂತಹ ಒಂದು ಅಪೂರ್ವವಾಗಿರುವಂತಹ ಗ್ರಂಥ. ಸಮಗ್ರವಾಗಿ ದೇವಿಯನ್ನು ಸ್ತುತಿಸುವಂತಹ ಒಂದು ಗ್ರಂಥ. ಸ್ತುತಿಪ್ರಿಯಳಾಗಿರುವಂತಹ ದೇವಿಗೆ ಇದು ಅತ್ಯಂತ ಪ್ರಿಯವಾಗಿರುವಂತಹ ಗ್ರಂಥ. ಹಾಗಾಗಿ ನವರಾತ್ರಿಯ ಪರ್ವಕಾಲದಲ್ಲಿ ವಿಶೇಷವಾಗಿ ದೀಪದ ಮೂಲಕ 5 ದೀಪಗಳಲ್ಲಿ ಪಂಚಭೂತ ತತ್ವಗಳನ್ನು ಚಿಂತನೆ ಮಾಡಿಕೊಂಡು ಅವುಗಳಲ್ಲಿಯೂ ಕೂಡ ವಿಶೇಷವಾಗಿ ಏನು ದೇವಿಯ 5 ರೂಪಗಳನ್ನು, ಜಯಾದಿ 5 ರೂಪಗಳನ್ನು ಕೂಡ ಚಿಂತನೆ ಮಾಡಿಕೊಂಡು ಅದರ ಜೊತೆಗೆ ಸಪ್ತಶತಿ ಎನ್ನುವಂತಹ ಗ್ರಂಥವನ್ನು ಪಾರಾಯಣ ಮಾಡುವಂಥದ್ದು, ಅದರಲ್ಲಿ ವಿಹಿತವಾಗಿರುವಂತಹ ಒಂದಿಷ್ಟು ಶ್ಲೋಕಗಳಿಂದ ದೇವಿಗೆ ಅರ್ಚನೆಯನ್ನು ಮಾಡುವಂಥದ್ದು. ಯಾಕೆ ಹೇಳಿದರೆ ನಾವು ಮನಸ್ಫೂರ್ತಿಯಾಗಿ ದೇವರನ್ನು ಭಜಿಸಿದರೆ ದೇವರು ನಮಗೆ ನಿಶ್ಚಯವಾಗಿ ಫಲವನ್ನು ಕೊಡ್ತಾರೆ. ಹಾಗಾಗಿ ಅಂತಹ ದೇವಿಯ ಉತ್ಸವದಲ್ಲಿ ದೀಪಗಳ ಮೂಲಕವೂ ಕೂಡ ಉತ್ಸವವನ್ನು ಮಾಡ್ತಾರೆ. ಹಾಗಾಗಿ ಪಿತೃಪಕ್ಷ ಎನ್ನುವಂಥದ್ದು ಕಳೆದ ಬಳಿಕ ಬರುವಂತಹ ಈ ಮಾತೃಪಕ್ಷದಲ್ಲಿ ದೇವಿಯ ಚಿಂತನೆಯಲ್ಲಿ ವಿಶೇಷವಾಗಿ 6
ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ್ದಾಳೆ. ಮಹಿಷಾಸುರಾದಿ, ಮಹಿಷಾಸುರ ಅಂತ ಹೇಳುವಾಗಲೇ ನಮಗೆ ಗೊತ್ತಾಗ್ತದೆ. ಏನು ಕೇಳಿದರೆ ತಲೆಯಲ್ಲಿ ಕೋಡು ಎನ್ನುವಂಥದ್ದು, ಯಾವಾಗ ನಾನು ಅಹಂ ಎನ್ನುವಂತಹ ಭಾವನೆ ಬರ್ತದೋ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ತಾನಾಗಿ ಕೋಡು ಎನ್ನುವಂಥದ್ದು ಬರ್ತದೆ. ಹಾಗಾಗಿ ಕೋಡು ಬಂತು ಅಂತ ಹೇಳಿದರೆ ಏನಾಗಿ ಬಿಡ್ತದೆ ಕೇಳಿದರೆ, ತಾನು ಮಾಡಿದ್ದೇ ಸರಿ, ತಾನು ನಡೆದದ್ದೇ ಹಾದಿ ಎಂಬುದಾಗಿ ಒಂದು ಅಹಂಕಾರ ಅಹಂ ಭಾವನೆಯಿಂದ ಆತ ಮುಂದುವರೆದರೆ ಮುಂದೆ ಅನಿಷ್ಟಗಳನ್ನು ತಂದುಕೊಡ್ತದೆ. ಹಾಗಾಗಿ ಅಂತಹ ಮಹಿಷಾಸುರ ಅಂದರೆ ನಮ್ಮಲ್ಲಿರುವಂತಹ ಅಹಂಕಾರ ಎನ್ನುವಂಥದ್ದೇನಿದೆ ಅದನ್ನು ನಾಶ ಮಾಡ್ತಾಳೆ ದೇವಿ. ಕೇವಲ ಅಷ್ಟು ಅಲ್ಲ, ರಕ್ತಬೀಜ ಷಡುವೈರಿಗಳು ಅಂತ ಏನು ನಮ್ಮಲ್ಲಿದ್ದಾರೆ ಆ ಎಲ್ಲರನ್ನು ನಾಶ ಮಾಡುವಂಥವುಗಳು ವಿಶೇಷವಾಗಿ ದೇವಿಯನ್ನು ಆರಾಧನೆ ಮಾಡಬೇಕು. ಅವುಗಳೆಲ್ಲವೂ ಕೂಡ ನಾಶವಾಗ್ತದೆ. ಅಂದರೆ ದೇವಿಯನ್ನು ಆರಾಧನೆ ಮಾಡುವುದು ಹೇಳಿದರೆ ದೇವಿಯ ಒಂದೊಂದು ರೂಪಗಳು ಎನ್ನುವಂಥದ್ದೇನಿದೆ ಅವುಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಅದರಿಂದ ದೇವಿಯ ಆರಾಧನೆಯನ್ನು ಮಾಡಬೇಕು. ದೇವಿಗೆ ಹೆಸರಿದೆ ಕೌಶಿಕಿ. ಕೌಶಿಕಿ ಎನ್ನುವಂತಹ ಹೆಸರು ಯಾತಕ್ಕೆ ಬಂತು ಕೇಳಿದರೆ, ಆಕೆಗೆ ಹೇಳುವಾಗ ಒಂದು ಬಾರಿ ಗಂಗಾ ನದಿಯ ತಪ್ಪಲಿನಲ್ಲಿ, ಹಿಮಾಲಯದ ತಪ್ಪಲಿನಲ್ಲಿ ಋಷಿಮುನಿಗಳು ಸ್ತುತಿ ಮಾಡ್ತಾರೆ ದೇವಿಯನ್ನು. ಸ್ತುತಿ ಮಾಡುವಾಗ ಅಲ್ಲಿ ಬಂದಂತಹ ಪಾರ್ವತಿ ಎನ್ನುವಂಥವಳು ಏನಿರ್ತಾಳೆ, ಆಕೆ ಕೇಳ್ತಾಳೆ ಭವದ್ಭೇಸ್ತು ಯತೇತ್ರಕ, ನಿಮ್ಮಿಂದ ಯಾರು ಸ್ತುತಿಸಲ್ಪಡ್ತಾರೆ ಇಲ್ಲಿ ಅಂತ. ಆಗ ಆಕೆಯ ಶರೀರದಿಂದ ಒಂದು ಶಕ್ತಿ ಹೊರಗೆ ಬರ್ತದೆ, ಅದೇ ಶಕ್ತಿ ಕೋಶದಿಂದ ಹೊರಗೆ ಬಂದ ಕಾರಣ ಆಕೆಗೆ ಕೌಶಿಕಿ ಅಂತ ಆ ಸ್ವರೂಪ ಹೇಳ್ತದೆ, ಅವರು ನನ್ನನ್ನೇ ಆರಾಧನೆ ಮಾಡಿದ್ದು ಅಂತ ಹೇಳ್ತದೆ. ಹಾಗಾಗಿ ನೋಡಿ, ಒಂದು ಹೆಸರನ್ನು ಕೊಡಬೇಕು ಹೇಳಿದರೆ ಈ ಪುರಾಣ ಪ್ರಪಂಚವನ್ನು ಗಮನಿಸಬೇಕು. ನಾವು ಆಧುನಿಕ ಪ್ರಪಂಚದಲ್ಲಿ ಅರ್ಥವಿಲ್ಲದ ಹೆಸರುಗಳನ್ನು ಎಷ್ಟು ಗಮನಿಸ್ತೇವೋ, ಈ ಪುರಾಣಗಳಲ್ಲಿ ಅರ್ಥಸಹಿತವಾಗಿರುವಂತಹ ಅಸಂಖ್ಯಾತ ಶಬ್ದಗಳು ಸಿಗ್ತವೆ. ಇವುಗಳೆಲ್ಲ ಹೆಣ್ಣು ಮಕ್ಕಳಿಗೆ ಹೆಸರಿಡುವಾಗ ಈ ರೀತಿಯಾಗಿರುವಂತಹ ಹೆಸರುಗಳನ್ನೆಲ್ಲ ಇಟ್ಟರೆ ತುಂಬ ಒಂದು ದೇವರ ಚಿಂತನೆಯೂ ಕೂಡ ಆಗ್ತದೆ. ಅದರ ಜೊತೆಗೆ ಆಕೆಯನ್ನು ಕರೆಯುವವರು ಅವರಿಗೂ ಕೂಡ ಒಂದು ದೇವರ ಆ ಒಂದು ಮನೋಭಾವ ಅಂದರೆ ದೇವತೆಯ ಮನೋಭಾವ ಎನ್ನುವಂಥದ್ದು ಬರ್ತದೆ. ಹಾಗಾಗಿ ಆ ಕೋಶದಿಂದ ಹೊರಗೆ ಒಂದು ಶಕ್ತಿ ಬಂದ ಕೂಡಲೇ ಪಾರ್ವತಿ ಕಪ್ಪಾಗಿ ಬಿಡ್ತಾಳೆ. ಆಕೆಗೆ ಒಂದು ಹೆಸರಿದೆ ಕಾಳಿ. ಕಾಳಿ ಹೈಮವತಿ ಅಂತ ಹೇಳುವಾಗ ಕಾಳಿ ಕಾಳಿ ಅಂತ ಹೇಳ್ತಾಳೆ, ಅಂದರೆ ಕಪ್ಪಾಗಿ ಬಿಡ್ತಾಳೆ. ಹಾಗಾಗಿ ಕಾಂತಿಯನ್ನು ಕೊಡುವಂತಹ ಒಂದು ಶಕ್ತಿ ಅದು ವಿಶೇಷವಾಗಿ ದೇವಿಯದ್ದು. ಯಾಕೆ ಹೇಳಿದರೆ ಬಂಗಾರದಲ್ಲಿ ಇರುವಂತಹ ಕಾಂತಿ ಎನ್ನುವಂಥದ್ದೇನಿದೆ ಅದು ಅಗ್ನಿಯಲ್ಲಿರುವಂತಹ ಕಾಂತಿ. ಅಗ್ನಿಯಲ್ಲಿರುವಂತಹ ಕಾಂತಿ ಅದು ಸದಾ ನಮ್ಮ ಜೊತೆ ಇರಬೇಕು ಹೇಳಿದರೆ, ನಾವು ಉಂಗುರವನ್ನು ಅಥವಾ ಸರವನ್ನು ಹೆಣ್ಣು ಮಕ್ಕಳು ತಮಗೆ ಬೇಕಾಗಿರುವಂತಹ ಆಭರಣವನ್ನು ಯಾವತ್ತೂ ಧರಿಸಿದರೆ ಅಲ್ಲಿ ಲಕ್ಷ್ಮಿಯ ಚಿಂತನೆ ಎನ್ನುವಂಥದ್ದು ಇರ್ತದೆ ಆಭರಣದಲ್ಲಿಯೂ ಕೂಡ. ಅಂದರೆ ಆಭರಣವನ್ನು ಧರಿಸಬೇಕಾದ್ರೆ ವಿಶೇಷವಾಗಿ ದೇವರಿಗೆ ಸಮರ್ಪಣೆ ಮಾಡಿ ದೇವರಿಗೆ ಅವುಗಳನ್ನು ಧಾರಣೆ ಮಾಡಿಸಿ ಆ ಕಣ್ತುಂಬಿಕೊಂಡು ಆ ಬಳಿಕ ಆ ಆಭರಣವನ್ನು ನಾವು ಧರಿಸಬೇಕು. ಹಾಗಾಗಿ ಈ ರೀತಿಯಾಗಿ ಆಕೆಗೆ ಹಲವಾರು ಹೆಸರುಗಳಿವೆ. ಅದರಲ್ಲಿಯೂ ಕೂಡ ಮುಂದೆ ಗೌರಿ ಅಂತ ಹೇಳ್ತಾರೆ. ವಾಮನ ಪುರಾಣ ಒಂದು ಹೇಳ್ತದೆ, ವಾಮನ ಪುರಾಣ ಈ ಕಾಲಿಯ ಕಥೆಗೊಂದು ಏನು ಪೂರಕವಾಗಿ ಹೇಳ್ತದೆ. ಒಂದು ಬಾರಿ ಶಿವ ಹೇ ಕಾಲಿ ಎನ್ನುವಂತಹ ಒಂದು ಪದವನ್ನು ಹೇಳ್ತಾರಂತೆ ಪಾರ್ವತಿಗೆ. ಅಂದರೆ ಕಾಲಿಗೆ ಆ ಸಂದರ್ಭದಲ್ಲಿ ದುಃಖ ಆಗ್ತದೆ. ಆಕೆ ಏನು ಮಾಡ್ತಾಳೆ ಕೇಳಿದರೆ, ಕಠಿಣವಾಗಿರುವಂತಹ ತಪಸ್ಸನ್ನು ಮಾಡಿ ಗೌರವರ್ಣವನ್ನು ಪಡಿತಾಳೆ. ಗೌರ ಹೇಳಿದರೆ ಬಿಳಿ, ಹಾಗಾಗಿ ಮುಂದೆ ಆಕೆ ಗೌರಿ ಎನ್ನುವಂತಹ ಒಂದು ಶಬ್ದದಿಂದ ಕರೆಯಲ್ಪಡುತ್ತಾಳೆ. ಹಾಗಾಗಿ ಈಕೆ ಕಾಂತಿ ರೂಪಳಾಗಿರುವಂತಹ ಈಕೆ ದೇವತೆಗಳ ಜೊತೆಗಿದ್ದರೆ ಯಾವತ್ತೂ ದೇವತೆಗಳಿಗೆ ಶಕ್ತಿ. ದೇವತೆಗಳನ್ನು ಬಿಟ್ಟು ಹೋದ ಕೂಡಲೇ ದೇವತೆಗಳು ಏನಾಗ್ತಾರೆ ಕೇಳಿದರೆ, ತಮ್ಮ ಸ್ಥಾನದಿಂದ ಅವರು ಭ್ರಷ್ಟರಾಗಿ ಬಿಡ್ತಾರೆ. ಯಾಕೆ ಹೇಳಿದರೆ, ದುರ್ವಾಸ ಮಹರ್ಷಿಗಳು ಒಂದು ಬಾರಿ ನಿರ್ಮಾಲ್ಯವನ್ನು ದಾರಿಯಲ್ಲಿ ಬರ್ತಾ ಇರುವಾಗ ಇಂದ್ರನಿಗೆ ಕೊಡುವಾಗ ಇಂದ್ರ ತಾನೇನು ಮಾಡ್ತಾನೆ ಕೇಳಿದರೆ, ಆ ನಿರ್ಮಾಲ್ಯದ ಹಾರವನ್ನು ಆನೆಗೆ ಹಾಕ್ತಾನೆ, ಐರಾವತ ಆನೆಗೆ. ಆನೆಯಾದರೂ ಅದನ್ನು ಕೆಳಗೆ ಹಾಕಿ, ಅದೇ ಹೇಳಿದ್ದು ವಿವೇಕ ಶಕ್ತಿ ಎನ್ನುವಂಥದ್ದು ಮನುಷ್ಯನಿಗಿರುವಂಥದ್ದು, ಪ್ರಾಣಿಗಳಿಗೆ ವಿವೇಕ ಶಕ್ತಿ ಎನ್ನುವಂಥದ್ದು ಇರುವುದಿಲ್ಲ. ಹಾಗಾಗಿ ಆನೆಯಂತೂ ಆ ನಿರ್ಮಾಲ್ಯವನ್ನು ಕೆಳಗೆ ಹಾಕಿ ಅದರ ಮೇಲೆ ನಡ್ಕೊಂಡು ಹೋಗ್ತದೆ. ಈ ಸಂದರ್ಭದಲ್ಲಿ ದುರ್ವಾಸರಿಗೆ ಕೋಪ ಬಂದುಬಿಡ್ತದೆ. ದುರ್ವಾಸರು ಶಾಪವನ್ನೇ ಕೊಟ್ಟು ಬಿಡ್ತಾರೆ. ಇಂದ್ರ ಲೋಕ ಎನ್ನುವಂಥದ್ದು ಅದು ಇಂದ್ರನ ಕೈಯಲ್ಲೇ ಇರುವುದಿಲ್ಲ. ಅಂದರೆ ಲಕ್ಷ್ಮಿ ಎನ್ನುವಂಥವಳು ಆ ಸಂದರ್ಭದಲ್ಲಿ ಬಿಟ್ಟು ಹೋಗ್ತಾಳೆ ದೇವತೆಗಳನ್ನು. ಯಾಕೆ ಹೇಳಿದರೆ, ನಿರ್ಮಾಲ್ಯದಲ್ಲಿ ವಿಶೇಷವಾಗಿ ಇರುವಂತಹ ಸಾನ್ನಿಧ್ಯ ಯಾರ್ದು ಕೇಳಿದರೆ ಲಕ್ಷ್ಮಿಯದ್ದು. ಹಾಗಾಗಿ ಅಂತಹ ಲಕ್ಷ್ಮಿ
ಬಿಟ್ಟು ಹೋಗುವುದರಿಂದ ದೇವತೆಗಳ ಸ್ವರ್ಗವೂ ಕೂಡ ದುಷ್ಟರ ಪಾಲಾಗ್ತದೆ. ಮುಂದೆ ಇದೇ ದುಷ್ಟರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಅವತಾರವನ್ನು ತಾಳಿ ಬರುವಾಗ ಆಕೆ ಮೋಹಿನಿಯಾಗಿ, ಅಂದರೆ ಭಗವಂತನ ಒಂದು ರೂಪ, ಅದು ಕೂಡ ಸ್ತ್ರೀ ರೂಪ. ಮುಂದೆ ಪುನಃ ಅಮೃತದ ಮೂಲಕ ಏನಾಗ್ತದೆ ಕೇಳಿದರೆ ಅದೇ ಕಾಂತಿ ಎನ್ನುವಂಥದ್ದು ಬರ್ತದೆ. ಅಮೃತ ಯಾವಾಗ ದೊರಕ್ತದೆ ಆಗ ಪುನಃ ಸ್ವರ್ಗಲೋಕ ತಮ್ಮ ಆಧಿಪತ್ಯಕ್ಕೆ ಬರ್ತದೆ. ಈ ರೀತಿಯಾಗಿ ವಿಶೇಷವಾಗಿ ಕಾಂತಿ ಎನ್ನುವಂಥದ್ದೇನಿದೆ ಆ ಕಾಂತಿಯಲ್ಲಿ ಚಿಂತನೆ ಇರುವಂಥದ್ದು ದೇವಿಯದ್ದು. ಹೇಗೆ ಅಮ್ಮ ಮಕ್ಕಳಿಗೆ ನಾನಾ ವಿಧದಿಂದ ಭಯವನ್ನು ಉಂಟು ಮಾಡ್ತಾಳೋ ಹಾಗೆ ಜಗನ್ಮಾತೆಯಾಗಿರುವಂತಹ ದೇವಿ ದುರ್ಗೆ ರಾಕ್ಷಸರಿಗೂ ಕೂಡ ಹೇಳ್ತಾರೆ, ಶಂಖಿಣಿ ಚಕ್ರಿಣಿ ಘೋರಾಗದಿನಿ ಚಕ್ರಿಣಿ ತಥಾ ಎಂಬುದಾಗಿ ವಿಶೇಷವಾಗಿ ಆ ದೇವಿಯ ಚಿಂತನೆಯನ್ನು ಮಾಡ್ತಾ ಹೇಳ್ತಾರೆ. ಅಲ್ಲಿ ಏನಾಗ್ತದೆ ಕೇಳಿದ್ರೆ ಖಡ್ಗಿನಿ ಶೂಲಿನಿ ಘೋರ ಎನ್ನುವಂತೆ ಕೆಲವರ ಸಂಹಾರಕ್ಕೆ ಆಕೆ ಖಡ್ಗವನ್ನು ಧರಿಸಿ ಬರ್ತಾಳೆ. ಹಾಗಾಗಿ ಆಕೆ ಖಡ್ಗವನ್ನು ಹಿಡಿದ ಕಾರಣ ಆಕೆಗೆ ಒಂದು ಹೆಸರು ಖಡ್ಗಿನಿ, ಅದಾದ ಬಳಿಕ ಶೂಲಿನಿ. ಕೆಲವರನ್ನು ಖಡ್ಗದಲ್ಲಿ ಸಾಯಿಸಲಿಕ್ಕೆ ಬರುವುದಿಲ್ಲ ದುಷ್ಟರನ್ನು, ಆಗ ಶೂಲ ಎನ್ನುವಂಥದ್ದು ಬೇಕಾಗ್ತದೆ. ಶೂಲದಿಂದ ಶತ್ರುಗಳ ಸಂಹಾರವನ್ನು ಮಾಡುವ ಕಾರಣ ಆಕೆಗೊಂದು ಹೆಸರು ಬರ್ತದೆ, ಶೂಲಿನಿ. ಮುಂದೆ ಇನ್ನೊಂದು ಹೆಸರಿದೆ, ಘೋರ ಅಂತ ಇದೆ. ಘೋರ ಹೇಳಿದರೆ ಮಕ್ಕಳು ಹೇಗೆ ತಪ್ಪು ಮಾಡಿದಾಗ ತಾಯಿ ಎನ್ನುವಂಥವಳು ಕಣ್ಣನ್ನು ತೆರೆದುಕೊಂಡು ಮಕ್ಕಳಿಗೆ ಭಯವನ್ನು ಹುಟ್ಟಿಸುತ್ತಾಳೋ ಹಾಗೆ ದೇವಿ ದುರ್ಗೆ ದೊಡ್ಡ ಕಣ್ಣು ಮಾಡಿದ್ರೆ ಸಾಕು ರಾಕ್ಷಸರೆಲ್ಲ ಹೆದರಿ ಹೋಗ್ತಾರೆ. ಹಾಗಾಗಿ ಶಂಖಿನಿ ಖಡ್ಗಿನಿ ಶೂಲಿನಿ ಘೋರ, ಮುಂದೆ ಹೇಳ್ತಾರೆ ಗದಿನಿ. ಗದಿನಿ ಹೇಳಿದ್ರೆ ಆಕೆಗೊಂದು ಹೆಸರು, ಯಾಕೆ ಹೇಳಿದ್ರೆ ಕೆಲವೊಂದು ವಸ್ತುಗಳನ್ನು ಕತ್ತಿಯಿಂದಲೂ ಆಗುವುದಿಲ್ಲ, ಖಡ್ಗದಿಂದಲೂ ಆಗುವುದಿಲ್ಲ, ಶೂಲದಿಂದಲೂ ಆಗುವುದಿಲ್ಲ, ದೊಡ್ಡ ಕಣ್ಣು ಮಾಡಿ ಹೆದರಿಸಲಿಕ್ಕೂ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಕೆಲವು ರಾಕ್ಷಸರನ್ನು ಕುಟ್ಟಿ ಪುಡಿ ಮಾಡಬೇಕಾಗ್ತದೆ. ಆಗ ಆಕೆ ಗದೆಯನ್ನು ಧರಿಸಿರುವಂತಹ ಒಂದು ರೂಪ ಗದಿನಿ ಅಂತ. ಅಂತಹ ರಾಕ್ಷಸರು ದುಷ್ಟರನ್ನು ಗದೆಯ ಮೂಲಕ ಸಂಹಾರ ಮಾಡಿಬಿಡ್ತಾಳೆ. ಆ ಬಳಿಕ ಚಕ್ರಿಣಿ, ಕೆಲವರನ್ನು ಚಕ್ರದ ಮೂಲಕ ಸಂಹಾರ ಮಾಡ್ತಾಳೆ. ಚಕ್ರವನ್ನು ತಾನು ಹೇಗೆ ಭಗವಂತ ಸುದರ್ಶನ ಚಕ್ರದಿಂದ ಶತ್ರುಗಳನ್ನು ಸಂಹಾರ ಮಾಡ್ತಾನೋ ಹಾಗೆ ಈಕೆಯೂ ಕೂಡ ಚಕ್ರದಿಂದ ದುಷ್ಟರನ್ನು ಸಂಹಾರ ಮಾಡ್ತಾಳೆ. ಅದಾದ ಬಳಿಕ ಶಂಖಿನಿ, ಅಂದರೆ ಕೆಲವು ರಾಕ್ಷಸರನ್ನು ಹೆದರಲಿಕ್ಕೆ ಶಂಖ ಎನ್ನುವಂಥದ್ದು ಸಾಕು. ಹೇಗೆ ನಮ್ಮ ಮನೆಯಲ್ಲಿ ನೋಡಿ, ನಾವು ಯಾರಾದರೂ ಹಿರಿಯರು ಮನೆಗೆ ಬಂದ ಕೂಡಲೇ ಮಕ್ಕಳಿಗೆ ಕೂಡಲೇ ಗೊತ್ತಾಗಿಬಿಡ್ತದೆ, ಯಾಕೆ ನಮ್ಮ ವಾಹನದ ಧ್ವನಿಯಿಂದಾಗಿ. ಹಾಗಾಗಿ ಒಬ್ಬೊಬ್ಬರು ಬರುವಂತಹ ವಾಹನದ ಧ್ವನಿ ಭಿನ್ನ ಭಿನ್ನವಾಗಿರ್ತದೆ. ಹಾಗೆ ಮಹಾಭಾರತ ಯುದ್ಧವನ್ನು ನೋಡಿದರೂ ಕೂಡ ಪಂಚಜನ್ಯ ಋಷಿಕೇಶನದ್ದು, ಹೀಗೆ ದೇವದತ್ತ ಧನಂಜಯನದ್ದು, ಈ ರೀತಿಯಾಗಿ ಒಬ್ಬೊಬ್ಬರ ಶಂಖ ಒಂದೊಂದು ರೀತಿಯಾಗಿ ನಾದವನ್ನು ಉಂಟು ಮಾಡ್ತಾ ಇತ್ತು. ಹಾಗಾಗಿ ದುರ್ಗೆಯ ಶಂಖವೂ ಕೂಡ ಆ ರೀತಿಯಾಗಿರುವಂಥದ್ದು. ಆಕೆ ಶಂಖನಾದವನ್ನು ಮಾಡಿದರೆ ಸಾಕು ಅಸುರರೆಲ್ಲ ಓಡಿ ಹೋಗ್ತಾ ಇದ್ರು. ಹಾಗಾಗಿ ಆಕೆ ಬಂದ್ಲು ಅಂತ ಗೊತ್ತಾದರೆ ಹೆದರಿಸ್ತಾ ಆಕೆ ಬಂದ್ಲು ಅಂತ ಗೊತ್ತಾದರೆ ಸಾಕಿತ್ತಂತೆ, ಆ ರಾಕ್ಷಸರೆಲ್ಲ ಓಡಿ ಹೋಗ್ತಾ ಇದ್ರು. ಹಾಗಾಗಿ ಆಕೆಗೊಂದು ಹೆಸರು ಶಂಖಿನಿ. ಆ ಬಳಿಕ ಚಾಪಿನಿ. ಚಾಪಿನಿ ಹೇಳಿದರೆ ಚಾಪ, ಬಿಲ್ಲು. ಕೆಲವರಿಗೆ ಬಾಣ ಬಿಡಬೇಕು ಅಂತಲೂ ಇಲ್ಲ. ಏನಾಗ್ತದೆ ಕೇಳಿದರೆ ಇನ್ನೊಬ್ಬರ ಹೆಸರನ್ನು ಹೇಳಿದರೆ ಹೇಗೆ ಹೆದರಿಕೆ ಆಗ್ತದೆ, ಹಾಗೆ ಈಕೆ ತನ್ನ ಒಂದು ಧನುಸ್ಸಿದೆ, ಆ ಧನುಸ್ಸಿನ ಠೇಂಕಾರವನ್ನು ಮಾಡಿದರೆ ಸಾಕಂತೆ ರಾಕ್ಷಸರೆಲ್ಲ ಹೆದರಿ ಹೋಗ್ತಾರೆ. ಓ, ದುರ್ಗೆ ಬಂದಿದ್ದಾಳೆ, ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ, ಇನ್ನು ನಮಗೆ ಉಳಿಗಾಲ ಇಲ್ಲ ಎನ್ನುವಂತಹ ಒಂದು ಭಾವನೆಯಿಂದ ರಾಕ್ಷಸರು ಪಲಾಯನವನ್ನು ಮಾಡ್ತಾ ಇದ್ರು ಅಂತ. ಹಾಗಾಗಿ ಆಕೆಗೊಂದು ಹೆಸರು ಚಾಪಿನಿ. ಆ ಬಳಿಕ ಬಾಣ. ಬಾಣದ ಮೂಲಕ ಚಾಪದಲ್ಲಿ ಬಾಣವನ್ನಿರಿಸಿ ಒಂದಿಷ್ಟು ರಾಕ್ಷಸರ ಸಂಹಾರವನ್ನು ಮಾಡ್ತಾ ಇದ್ಲು. ಹಾಗೆ ಭುಶುಂಡಿ ಪರಿಘಾಯುಧ, ಇದು ಆಕೆಯಲ್ಲಿರುವಂತಹ ಆಯುಧಗಳ ಹೆಸರನ್ನು ಆಯುಧಗಳನ್ನು ಹೇಳ್ತಾ ಇರುವಂಥದ್ದು. ಒಟ್ಟಿಗೆ ಅಂದರೆ ಪರಿಘಾಯುಧ ಹೇಳಿದರೆ ಒಂದು ಆಯುಧವನ್ನು ಪರಿತಃ ಸುತ್ತಲೂ ಇರುವಂಥವರ ಬಳಿ ಏಕಕಾಲಕ್ಕೆ ಆಕ್ರಮಣ ಮಾಡುವಂತಹ ಒಂದು ಆಯುಧ ಅದು ಪರಿಘಾಯುಧ. ಹಾಗಾಗಿ ಅಂತಹ ಪರಿಘಾಯುಧ, ಹೀಗೆ ನಾನಾ ವಿಧವಾಗಿರುವಂತಹ ಆಯುಧಗಳನ್ನು ಧರಿಸಿಕೊಂಡು ಆಕೆ ಸಿಂಹವಾಹಿನಿಯಾಗಿಯೂ ಶತ್ರುಗಳ ಮರ್ದನವನ್ನು
ಮಾಡ್ತಾ ದೇವತೆಗಳಿಗೆ ಅಭಯವನ್ನು ನೀಡ್ತಾ ಆಕೆ ಜಗತ್ತಿಗೆ ಮಂಗಲವನ್ನು ಉಂಟು ಮಾಡ್ತಾಳೆ ಅಂತ ಹೇಳ್ತಾ ಇಂದಿನ ದುರ್ಗಾ ಚಿಂತನೆಯನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.